ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತೊಂದು ಸ್ವಲ್ಪ ಗ್ರ್ಯಾಂಡ್ ಆದೊಂದು ಡಿಸೈನ್ ಹೇಳ್ಕೊಡ್ತೀನಿ. ಸ್ವಲ್ಪ ಡಿಫಿಕಲ್ಟ್ ಅನಿಸ್ಬೋದು ಸ್ಟಾರ್ಟಿಂಗು, ಬಟ್ ನಿಮ್ಗೆ ಹೋಗ್ತಾ ಹೋಗ್ತಾ ಮಾಡ್ತಾ ಮಾಡ್ತಾ ಅದು ಈಸಿ ಅನಿಸುತ್ತೆ. ನಾನು ಇದಕ್ಕೆ ಕಮಲ್ ಕಡಾಯಿ ಥ್ರೆಡ್ ತೊಗೊಂಡಿದ್ದೀನಿ ಮತ್ತು 11 ನಂಬರ್ ಕ್ರೋಷಾ ತೊಗೊಂಡಿದ್ದೀನಿ. ಒಂದು ಈ ಥರದ್ದು ಒಂದು ನಾಟ್ ಹಾಕ್ಕೊಳ್ಳೋಣ. ಈ ಥರ ನಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿ. ಒಂದು ಲಾಕ್ ಆದಮೇಲೆ ಪಕ್ಕ ಒಂದು ಲಾಕ್ ಮಾಡ್ಕೊಳ್ಳಿ, ಡಬಲ್ ಲಾಕ್. ಮತ್ತೆ 4 ಚೈನ್ ಲಾಕ್, ಮತ್ತೆ ಒಂದು ಪಕ್ಕದಲ್ಲೇ ಲಾಕು. ಈ ಡಬಲ್ ಲಾಕ್ ಮಾಡೋದ್ರಿಂದ ಸೀರೆ ಹಾಳಾಗೋದಿಲ್ಲ. ನಾವು ಲಾಕ್ ಮಾಡಬೇಕು ಅಂದಾಗ ಸೀರೆಗೆ ಲಾಕ್ ಮಾಡೋದು ತಪ್ಪುತ್ತೆ, ಆ ಡಬಲ್ ಲಾಕ್ಗೆ ಲಾಕ್ ಮಾಡ್ಕೋಬೋದು. ಈ ಥರ 3 ಟೈಮ್ಸ್ ಲಾಕ್ ಮಾಡಿದ್ಮೇಲೆ 4 ಚೈನ್ 3 ಟೈಮ್ಸ್ ಲಾಕ್ ಮಾಡಿದ್ದೀನಿ. ಈಗ ಒಂದು ಚೈನ್ ಹಾಕ್ಕೊಳ್ಳೋಣ. ಚೈನ್ ಹಾಕ್ಕೊಂಡು ಯಾವುದಾನು ಒಂದು ಬೀಟ್ ತೊಗೊಳ್ಳಿ. ಈ ಥರ ಬೀಡ್ ಸ್ಲೈಡ್ ಮಾಡಿಬಿಟ್ಟು ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಂಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಕ್ಲೀನಾಗಿ ನೋಡ್ಕೊಳ್ಳಿ. ಇದು ಸ್ವಲ್ಪ ಕಷ್ಟ ಅನಿಸುತ್ತೆ. 5 ಚೈನ್ ಹಾಕಿ ನೋಡಿ. ಇವಾಗ ತಿರುಗಿಸ್ಕೋಬೇಕಿದ್ದನ್ನು. ಸೀರೆ ತಿರುಗಿಸ್ಕೊಂಡು ಈ ಫಸ್ಟ್ ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ವ ಬೀಡ್ ಪಕ್ಕ, ಆ ಚೈನ್ಗೆ ನೀವು ಲಾಕ್ ಮಾಡಬೇಕು. ಮತ್ತೆ 5 ಚೈನ್ ನೋಡಿ. ಇದು ಬೇಸ್ ಆಗುತ್ತೆ ಫ್ಲವರ್ಗೆ. ಮತ್ತು ಈ 5 ಚೈನು ಇಲ್ಲಿ ಒಂದು ರಿಂಗ್ ಇದನ್ನು ಹಾಕ್ಕೊಂಡಿರ್ತೀವಲ್ವ ನಾವು ಬೀಡ್ ಪಕ್ಕ, ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೋಡಿ. ಇದು ಫ್ಲವರ್ಗೆ ಬೇಸ್ ಆಗುತ್ತೆ. ಈಗ 5 ಚೈನ್ ಹಾಕ್ಕೊಳ್ಳೋಣ. 5 ಇದು ಫ್ಲವರಿಗೆ ಬೇಸ್ ಈ ಕಡೆ ಆ ಕಡೆ. ಈಗ ಪೆಟಲ್ಸಿಗೆ ಬೇಸ್ ಮಾಡಬೇಕು. ಸೊ 5 ಹಾಕ್ಕೊಂಡು ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. 5 ಮತ್ತೆ ತಿರ್ಗಾನು ಅದೇ 5 ಚೈನ್ಗೆ ಲಾಕ್ ಮಾಡ್ಕೊಳ್ಳೋಣ. 6 ಪೆಟಲ್ಸ್ ಬರಬೇಕು. ಸೊ 6 ಟೈಮ್ಸ್ ನೀವು ಈ ಥರ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಈ ಕಡೆಗೆ 3 ಮತ್ತೆ 5 ಈ ಥರ ತಿರುಗಿಸ್ಕೋಬೇಕೀಗ. ಈಗ ಈ ಸೈಡಿಗೆ 3 ಪೆಟಲಾಗಿದೆ, 3 ಪೆಟಲಿಗೆ ಬೇಸ್. ಸೊ ಈ ಬೀಡ್ ಪಕ್ಕ ಈ ಕಡೆ ಇದೆಯಲ್ಲ, ಇದಕ್ಕೆ 3 ಸರಿ 5 ಚೈನ್ ಹಾಕ್ಕೊಂಡು ಪೆಟಲಿಗೆ ಬೇಸ್ ಮಾಡ್ಕೊಳ್ಳಿ. ಫೈವ್ ಮತ್ತೆ ಒಂದು 5 ಪೆಟಲಿಗೆ ಬೇಸ್ ಆಯಿತು. ಸೊ ಇಲ್ಲಿವರೆಗೂ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಈ ಥರ 6 ಇದು ಮಾಡ್ಕೋಬೇಕು ನೋಡಿ. ಇಲ್ಲಿ 3 ಕಾಣುತ್ತೆ, ಇಲ್ಲಿ 3 ಕಾಣುತ್ತೆ. ಪೆಟಲಿಗೆ ಇದಿಷ್ಟಾಯಿತು. ಈಗ ಸಾಧಾರಣವಾಗಿ ಸುಮ್ಮನೆ ನಾವು ಇದಕ್ಕೆ ಡಬಲ್ ಕ್ರೋಷಾ ಸಿಂಗಲ್ ಕ್ರೋಷಾ ಎಲ್ಲ ಹಾಕ್ಕೊಂಡು ಹೋಗ್ಬಿಡ್ತೀವಿ. ಆ ಥರ ಫ್ಲವರ್ ಅಲ್ಲ ಇದು. ಇದು ಒಂಥರ ಬ್ಲೂಮಿಂಗ್ ಫ್ಲವರ್, ಎಲ್ಲ ಅರಳ್ಕೊಂಡಿರುವಂಥ ಪೆಟಲ್ಸ್ ಇದು. ಸೊ ಇವಾಗ ಏನು ಮಾಡಿ, 3 ಚೈನ್ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಆಗಬೇಡ್ರಿ ಅಷ್ಟೆ, ತೊಂದರೆ ಇಲ್ಲ. ಇದು 3 ಚೈನ್ ಹಾಕಿ
ನೋಡಿ ಇಲ್ಲಿ ಈ ಲೈನ್ ಹಾಕ್ಕೊಂಡಿರ್ತೀವಲ್ವ ಈ ಬೀಡ್ಗೆ ಇಲ್ಲಿ ಬಂದು ಇದನ್ನು ಅದರಲ್ಲಿ ಫಸ್ಟ್ ಚೈನಿಗೆ ಕ್ರೋಶ ತಗೊಂಡು ಇದನ್ನು ನಿಧಾನಕ್ಕೆ ನೋಡಿ ಹಿಡ್ಕೊಂಡು ನಿಧಾನಕ್ಕೆ ಇದನ್ನು ಇದರೊಳಗೆ ಪಾಸಬೇಕು. ಈ ಥರ ಪಾಸಾಗಿ ಒಂದು ಚೈನ್ ಹಾಕೋತೀನಿ ನಾನು. ಈಗ ಒಂದು ಎರಡು ಮೂರು ಆರು ಇದೆಯಾ ನೋಡ್ಕೊಳ್ಳಿ. ಆರಿದ್ದು ಯಾವುದಕ್ಕೆ ಹಾಕ್ಕೋಬೇಕು, ಇವಾಗ ಇದಕ್ಕೆ ಹಾಕ್ಕೋಬೇಕು. ಸೊ ಇದಕ್ಕೆ ನೀವು ಈ ಥರ ಡಬಲ್ ಕ್ರೋಶ ಹಾಕ್ಕೊಳ್ತಾ ಬನ್ನಿ. ಈ ಥರ ಇದಕ್ಕೆ 12 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಸೊ ತುಂಬ ಲಾಂಗ್ ಆಗುತ್ತೆ ವಿಡಿಯೋ. ನಾನು ಇಲ್ಲಿಗೆ ಕಟ್ ಮಾಡಿ 12 ಡಬಲ್ ಕ್ರೋಶ ಹಾಕಿ ನೆಕ್ಸ್ಟ್ ನಿಮಗೆ ಹೇಳ್ಕೊಡ್ತೀನಿ. ಈ ಥರ 12 ಕಂಬ ಆದಮೇಲೆ ನೋಡಿ, ಇವಾಗ ಇದನ್ನು ಹಿಂಗೆ ತಿರುಗಿಸ್ಕೊಂಡು ಪೆಟಲ್ ಮಾಡಿರ್ತೀವಲ್ಲ, ಈ ಪೆಟಲಲ್ಲಿ ಹೋಗಿ ಕ್ರೋಶ ಮತ್ತು ನೆಕ್ಸ್ಟ್ ಪೆಟಲಿನ ಬೇಸ್ ಇದೆಯಲ್ಲ ಇಲ್ಲಿಗೆ ಹೋಗ್ಬೇಕು ನೀವು. ನಾನು ಸರಿ ತೋರಿಸ್ತೀನಿ. ಇವಾಗ ಇಲ್ಲಿ ಎಂಡಾಗಿದೆ. ಇದನ್ನು ನಿಧಾನಕ್ಕೆ ಕ್ರೋಶನ ತಿರುಗಿಸ್ಕೊಂಡು ಈ ಪೆಟಲ್ ಕೆಳಗೆ ಹೋಗಿ, ಈ ಪೆಟಲ್ ಕೆಳಗೆ ಹೋಗಿ ಹೋಗ್ಬಿಟ್ಟು ಈ ದಾರನ ತೊಗೊಂಡು ಬಂದು ನೋಡಿ ಹಿಂಗೆ ಟ್ವಿಸ್ಟ್ ಮಾಡಿದ್ರೆ ಎರಡು ರಿಂಗ್ ಸಿಗುತ್ತೆ. ಅದರಲ್ಲಿ ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. ಮತ್ತು ಮೂರು ಚೈನ್ ಹಾಕಿ ಇದನ್ನು ಉದ್ದ ಹಿಂಗೆ ಬಿಟ್ಕೊಂಡು ಮತ್ತು ಅದೇ ಥರ ಫಸ್ಟ್ ಚೈನಲ್ಲಿ ನೋಡಿ ಈ ಥರ ಫಸ್ಟ್ ಚೈನಲ್ಲಿ ಹೋಗಿ ಇದನ್ನು ನಿಧಾನಕ್ಕೆ ಎಳ್ಕೊಂಡು ಬರಬೇಕು. ಎಳ್ಕೊಂಬಂದು ಒಂದು ಲಾಕ್ ಮಾಡ್ತೀನಿ ನಾನು, ಅಂದರೆ ಒಂದು ಇದನ್ನು ಈ ಥರ ಲಾಕ್ ಮಾಡ್ತೀನಿ. ಸೊ ದಟ್ ಅದು ಬಿಟ್ಕೊಳ್ಳಲ್ಲ ದಾರ. ನೋಡಿ ಇಲ್ಲಿದೆ ಈಗ ಸೆಕೆಂಡ್ ಪೆಟಲಿಗೆ ಬೇಸು. ಇಲ್ಲಿ 12 ಕಂಬ ಮಾಡ್ಕೋಬೇಕು, ಬಿಟ್ಟರೆ ಎಲ್ಲವೂ ಬಿಟ್ಕೊಂಬಂದ್ಬಿಡುತ್ತೆ. ಸೊ ಆದಷ್ಟು ಕ್ರೋಶ ತೆಗಿದಂಗೆ ಇದು ಮಾಡ್ಕೊಳ್ಳಿ. ಒಂದೊಂದ್ಸರಿ ನೋಡ್ಕೊಳ್ಳಿ ಆರು ಪೆಟಲ್ಗೆ ಫ್ರೀ ಇದೆಯಾ ಅಂತ. ಬೇಸು 3, 4, 5 ಇಲ್ಲೊಂದು ಆಗಿದೆ. ಸೊ ಈ ಒಂದು ಈ ಬೇಸ್ಗೆ 12 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ನೋಡಿ ಸೆಕೆಂಡ್ ಪೆಟಲ್ ಆದಮೇಲೆ ಸೇಮ್ ಇದನ್ನು ಕ್ರೋಶನ ಹಿಂಗೆ ತಿರುಗಿಸ್ಕೊಂಡು ಈ ಪೆಟಲ್ ಕೆಳಗೆ ಬಂದು ಈ ಪೆಟಲ್ಗೆ ಹೋಗಿ ದಾರ ತೊಗೊಂಡು ತಿರ್ಗಾನು ಕ್ರೋಶನ ತಿರುಗಿಸ್ಕೊಂಡ್ರೆ ಇಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೋಬೋದು. ಮತ್ತು ಮೂರು ಚೈನು ಇದನ್ನು ಉದ್ದ ಹಿಂಗೆ ಇಟ್ಕೊಂಡು ಇದರಲ್ಲಿ ಫಸ್ಟ್ ಚೈನಿಗೆ ಈ ದಾರನ ನಿಧಾನಕ್ಕೆ ಹಿಂಗೆ ಎಳ್ಕೋಬೇಕು. ಈ ಥರ ಎಳ್ಕೋಬೇಕು ಇದನ್ನು ಹಿಂಗೆ ಹಿಂಗೆ ಉದ್ದ ಇಟ್ಕೊಳ್ಳಿ. ಹಿಂಗೆ ಚೈನ್ಗೆ ಹೋಗಿ ಇದನ್ನು ನಿಧಾನಕ್ಕೆ ಈ ಥರ ತೊಗೊಂಬಂದು ನೋಡಿ ಈ ಥರ ಒಂದು ಲಾಕ್ ಮಾಡಿಬಿಟ್ಟು ಈ ಪೆಟಲ್ಗೆ ಹಾಕ್ಕೋಬೇಕು. ಸೊ ಎಲ್ಲವೂ ಇನ್ನು 5 ಪೆಟಲ್ಗೂ ಅಲ್ಲ 4 ಪೆಟಲ್ಗೂ ಇದೇ ಥರ ಮಾಡ್ಕೊಂಡು ಮಾಡಿಬಿಡ್ತೀನಿ. ಆಮೇಲೆ ಲಾಸ್ಟ್ ಪೆಟಲ್ಗೆ ಹೆಂಗೆ ಮಾಡಬೇಕು ನೋಡೋಣ. ಇದು ನೋಡಿ ಈಗ 6 ಪೆಟಲ್ಸ್ ಆದಮೇಲೆ ಲಾಸ್ಟು ಇದನ್ನು ಈ ಥರ ತಿರುಗಿಸ್ಕೊಂಡು ಈ ಪೆಟಲ್ಗೆ ಹೋಗಿ ದಾರ ತೊಗೊಂಡು ಹೊರಗಡೆಗೆ ಬಂದು ಒಂದ್ಸರಿ ಕ್ರೋಶನ ಸುತ್ಕೊಂಡ್ಬಿಡಿ. ಇಲ್ಲಿ ಸ್ಲಿಪ್ ನಾಟ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಈ ಥರ ಲಾಕ್ ಮಾಡಿಬಿಟ್ಟು
ಲಾಕ್ ಮಾಡಿಬಿಟ್ಟು ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಸೀರೆನ ಕ್ಲೀನಾಗಿ ಹಿಂಗೆ ತಿರುಗಿಸ್ಕೊಂಡು ಟ್ವಿಸ್ಟ್ ಆಗಿ ಹೋಗಿರುತ್ತೆ ಇದು, ಈ ಥರ ಪೊಸಿಷನ್ ತೊಗೊಂಡು ನೋಡಿ ಈ ಥರ ಬರುತ್ತೆ. ಇದು ಇಲ್ಲೇ ಪಕ್ಕದಲ್ಲೇ ನೀವು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲೇ ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು. ಮತ್ತು ಅದೇ ಥರ ನಾಲ್ಕು ಚೈನು 3 ಟೈಮ್ಸ್ 2 ಸರಿ ಲಾಕ್ ಮಾಡ್ಕೋಬೇಕು. ಸೊ ಹೀಗೆ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. 4 ಚೈನು ಮತ್ತು 2 ಸರಿ ಆದರೆ 2 ಸರಿ ಲಾಕ್ ಮಾಡಬೇಕು. ಮತ್ತು 3 ಟೈಮ್ಸ್ ಈ ಥರ 4 ಚೈನು 2 ಸರಿ ಲಾಕ್ ಮಾಡಬೇಕು. ಈಗ 1 ಚೈನ್ ಹಾಕಿ ಬೀಡ್ ಹಾಕ್ಕೊಂಡು ಇದೇ ಥರ ಫ್ಲವರ್ ಹಾಕ್ಕೋಬೇಕು ನೋಡಿ ಈ ಥರ. ಇದು ಸೀರೆ ಫುಲ್ ಕಂಪ್ಲೀಟ್ ಆಗಿರೋದು ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಥರ ಸ್ಯಾರಿ ಫುಲ್ಲು ಫ್ಲವರ್ಸ್ ಇರುತ್ತೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ಒಂದು ಸ್ವಲ್ಪ ಸ್ಟಾರ್ಟಿಂಗ್ ನಿಮಗೆ ಕಷ್ಟ ಅನಿಸ್ಬೋದು, ಆಮೇಲೆ ಮಾಡ್ತಾ ಮಾಡ್ತಾ ಸರಿ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ನೋಡೋಣ, ಇದು ಫುಲ್ ಕಂಪ್ಲೀಟ್ ಮಾಡಿದ್ಮೇಲೆ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಈ ಥರ ಫೈನಲ್ಲಾಗಿ ಈ ಥರ ಕಾಣುತ್ತೆ. ಸಣ್ಣ ಕುಚ್ಚು ಕೊಟ್ಟಿದ್ದೀನಿ ನಾನು. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ನಾನು ಹೇಳ್ಕೊಟ್ಟಿರೋ ಹಾಗೆ ಟ್ರೈ ಮಾಡಿ. ಸೊ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದು ಮರಿಬೇಡಿ, ಹಾಗೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹತ್ರ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಯಾವುದನ್ನು ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.